ಮದುವೆ. ಅವನ ಮನದ ಆಲೋಚನೆಗಳಿಗೆ ಅವಳ ಮುಖವೇ ಕೈಗನ್ನಡಿಯಂತೆ. ಇವಳ ಪ್ರಶ್ನೆಗಳಿಗೂ ಮೊದಲೇ ಇವನ ಉತ್ತರ ಸಿದ್ಧವಿರುವಂತೆ. ಮದುವೆಯಲ್ಲಿ ಅವನು ಬಿಕ್ಕಿದರೆ ಸಾಕು, ಅವಳ ಕಣ್ಣೀರು ಹರಿಯುವುದು. ಅವಳಿಗೆ ತುಸು ಗಾಯವಾದರೂ ಸಾಕು, ಅವನಿಗೆ ನೋವಾಗುವುದು. ಮದುವೆ ಎಂದರೆ ಅವನ ತಪ್ಪುಗಳಿಗೆ ಅವಳ ಆಸರೆಯ ಹೊದಿಕೆ ಇರುವುದು. ಅವಳು ನೊಂದಾಗ ಅವನ ಹೆಗಲೇ ಆಸರೆಯಾಗಿರುವುದು. ಮದುವೆಯಲ್ಲಿ ಈಗ ಹೊಂದಾಣಿಕೆ ಇದ್ದರೆ ಆಗ ಜಗಳವೂ ಇರುವುದು. ಅವನು ಸಿಟ್ಟಾದರೆ ಅವಳು ಶಾಂತವಾಗಿರುವಳು. ಭುಗಿಲೆದ್ದ ಬಿರುಗಾಳಿಯನ್ನು ಚಹಾದ ಬಟ್ಟಲಿನಲ್ಲೇ ಕುಡಿದು ಮುಗಿಸಿದ ಹಾಗೆ. ಮದುವೆ ಎರಡು ಮನಸ್ಸುಗಳ ಸಮ್ಮಿಲನ, ಇದು ಎರಡು ಆತ್ಮಗಳ ಕದನ. ಒಬ್ಬರು ಮುನಿಸಿಕೊಂಡರೆ ಇನ್ನೊಬ್ಬರು ಸುಧಾರಿಸಬೇಕು. ಸಂಕಟದ ಸುಳಿಗಾಳಿಯನ್ನು ಮನೆಯ ಹೊಸ್ತಿಲಿನಲ್ಲೇ ತಡೆಯಬೇಕು. ಮದುವೆ ಒಂದು ಪ್ರೇಮ ಬಂಧನ, ಒಂದೇ ಮನೆಯೊಳಗೆ ಕುಟುಂಬದ ದಿಗ್ಬಂಧನ. ಮದುವೆ ಎಂದರೆ ಆ ದೈವದ ಕನಸು ನನಸಾದ ಹಾಗೆ. ಹೀಗೆ ನನಸಾಗಿರುವ ಆ ದೈವದ ಒಂದು ಸುಂದರ ಕನಸು ಈ ಮಧುರವಾದ ಮದುವೆ. ದಿನಾಂಕ 24 ಡಿಸೆಂಬರ್ 2021 ಗವೀಶ್ ಜೊತೆ ಅಮೃತ. ಶ್ರೀಮತಿ ಶಿವಲೀಲಾ ಮತ್ತು ಶ್ರೀ ವಿಜಯ ರವಧೀರವರ ಸುಪುತ್ರ ಚಿರಂಜೀವಿ ಗವೀಶ್. ನಾ 10th ಇದ್ದಾಗ ಅವಾಗ ಒಂದು ಸ್ವಲ್ಪ ಮನ್ಯಾಗ ಡೌಟ್ ಬಂದಿತ್ತು. ಆಮೇಲೆ 1st year 2nd year ಅವಳ ಬೆಳವಂಕ ಹೋದಳು. ನಾವು ಯಾವಾಗಾರ ಒಂದಷ್ಟು ಬೆಳವಂಕ ಹೋಗ್ತಿದ್ದು ಬರ್ತಿದ್ದು ಅಷ್ಟು ನೋಡ್ತಿದ್ದು. ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದು ಅಲ್ಲೇ. ಶ್ರೀಮತಿ ಸುಮಿತ್ರ ಮತ್ತು ಶ್ರೀ ಕೆಂಪಣ್ಣ ತೆರದಾಳಿ ಇವರ ಸುಪುತ್ರಿ ಚಿ ಸೌ ಕಾ ಅಮೃತ. 10th 1st year 2nd year ನಾವು ಭೇಟಿ ಆಗ್ತಿದ್ವಿ, ಬಟ್ ಹೇಗೆ 3 ತಿಂಗಳಿಗೊಮ್ಮೆ ಆಸ್ ಅ ಫ್ರೆಂಡ್ಸ್ ಟೈಪ್ ಈ ರೀತಿ ಭೇಟಿ ಆಗ್ತಿದ್ವಿ. ಆಮೇಲೆ ಹಾಗೆ ಆಫ್ಟರ್ ಸೆಕೆಂಡ್ ಇಯರ್ ಅವನು ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಅಂದರೆ ಇತ್ತು, ಬಟ್ ಆ ರೀತಿ ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಇರಲಿಲ್ಲ. ದೆನ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದ್ಸಲ ಅವನ್ ಗವಿಶ್ ಶೇರ್ ಮಾಡಿದ್ದ ನನ್ನ ಹತ್ರ. ಕಾಯಲ್ಲಿ ಕೂತಿದ್ದಾಗ ಅವನೊಂದು ಸಾಂಗ್ ಕೇಳ್ತಿದ್ದ, ಹೀರೋ ಮೂವಿಯಿಂದ ದುನಿಯಾ ಏ ರೂಟ್ ಗೈ ದಿಲ್ ಟೂಟ್ ಗಯಾ. ಅದರಿಂದ ಆ ಸಾಂಗ್ ಕೇಳಿದ ತಕ್ಷಣ ಅವನಿಗೂ ನನಗೂ ಏನು ರಿಯಲೈಸ್ ಆಗಿತ್ತು, ಹೌದಲ್ವ ಬೇರೆಯವ್ರ ಸದು ಜಗ ಆಡ್ತಿದ್ದಾರೆ, ನಾವೇ ಅದರಲ್ಲಿ ಇನ್ವಾಲ್ವ್ ಆಗೋದು ಅಂತ ಈ ರೀತಿ ಬಂದು. ಆಮೇಲೆ ನಮ್ದು ಅಲ್ಲಿಂದ ಬಾಂಡಿಂಗ್ ಇಷ್ಟು ಸ್ಟ್ರಾಂಗ್ ಆಯ್ತು ಅಂದರೆ ಇಲ್ಲಿವರೆಗೂ ನಾವು ಯಾವತ್ತು ಸಿ ಮೇ ಬಿ ಇಟ್ಸ್ ಮೋರ್ ದೆನ್ 8 years ನಾವು ಜಗ ಆಡಿ ಹೀಗೆ ದೂರ ಆದದ್ದಂತೂ ಇಲ್ವೇ ಇಲ್ಲ. ಗವೀಶ್ ಮತ್ತು ಅಮೃತಾಳ ಮದುವೆ ಎಂದರೆ ಇವರಿಬ್ಬರ ಪರಿವಾರಗಳಿಗಂತೂ ಅತಿ ಸಂತಸದ ಒಂದು ಹಬ್ಬವೇ ಆಗಿತ್ತು. ಈ ಸಂತೋಷದ ಹಬ್ಬ ಆರಂಭವಾಗಿದ್ದು ಡಿಸೆಂಬರ್ 21 ಅರ್ಥಬದ್ಧವಾದ ಮೆಹಂದಿ ಕಾರ್ಯಕ್ರಮದಿಂದ. ಇವರಿಬ್ಬರ ಅನ್ಯೋನ್ಯ ಪ್ರೀತಿಯಿಂದ ಮೆಹಂದಿಯ ಕಳೆ ಮತ್ತು ಬಣ್ಣ ಎದ್ದು ಕಾಣುವುದಕ್ಕೆ ಸಂದೇಹವೇ ಇಲ್ಲದಂತಾಗಿತ್ತು. ಕೈಕಾಲುಗಳ ಮೇಲೆ ಬರೆದ ಚಂದದ ಮೆಹಂದಿ ಸುತ್ತಲೂ ಗಾಳಿಯಲ್ಲಿ ತನ್ನ ಸುವಾಸನೆ ಬೀರಿತ್ತು. ಆ ಸುವಾಸನೆ ಇಡೀ ಪರಿಸರದಲ್ಲಿ ಒಂದು ಉಲ್ಲಾಸದ ಮೆರುಗನ್ನು ಹರಡಿತ್ತು. ಮೆಹಂದಿಯ ಮುಂದಿನ ದಿನ ಅಂದರೆ ದಿನಾಂಕ 22 ಡಿಸೆಂಬರ್ 2021 ಬೆಳಿಗ್ಗೆ 8:30 ಮುಹೂರ್ತದ ಶುಭ ಘಳಿಗೆಯಲ್ಲಿ ದೇವತಾ ಪೂಜೆಗಳಿಂದ ಶುರುವಾದ ಅದ್ಧೂರಿಯಾದ ಆಚರಣೆಗಳಿಂದ ಮದುಮಗಳು ಮನೆ ಸೇರುವವರೆಗೂ ಎರಡೂ ಪರಿವಾರಗಳಿಗೂ ಖುಷಿಯಿಂದ ಬಿಡುವೇ ಇರಲಿಲ್ಲ. ಮದುವೆಯ ಮುನ್ನಾ ದಿನ
ಅಂದರೆ ಮದುವೆಯ ಮೆರವಣಿಗೆ ಬಂದೇ ಬಿಟ್ಟಿತು. ಮೆರವಣಿಗೆ ಇಲ್ಲದೆ ಮಜವೇ ಇಲ್ಲ. ದಿನಾಂಕ 23ರಂದು ಸಂಜೆ 5 ಗಂಟೆಗೆ ಪಾರಂಪರಿಕ ಕರಡಿ ಮಜಲು ಮತ್ತು ವಾದ್ಯಮೇಳ ಕುಣಿತಗಳ ಜೊತೆ ಭರ್ಜರಿ ಮೆರವಣಿಗೆ ಹೊರಟಿತು. ಅದೇ ದಿನ ರಾತ್ರಿ 8 ಗಂಟೆಯಿಂದ ನಮ್ಮ ಸಂಸ್ಕೃತಿಯಲ್ಲಿ ಅತಿ ವಿಶೇಷವಾದ ಅರಿಶಿನ ಕಾರ್ಯಕ್ರಮ ಶುರುವಾಯಿತು. ಎರಡೂ ಪರಿವಾರದವರು ಖುಷಿ ಖುಷಿಯಾಗಿ ಅರಿಶಿನ ಕಾರ್ಯಕ್ರಮದ ಆನಂದ ಪಡೆದರು. ಎಲ್ಲರೂ ಅರಿಶಿನದ ಹಳದಿ ಬಣ್ಣದಲ್ಲಿ ಮಿಂದೆದ್ದರು. ಗವೀಶ್ ಮತ್ತು ಅಮೃತಾಳ ಬಣ್ಣ ಕಾಂತಿಯಿಂದ ಮಿನುಗುತ್ತಿತ್ತು. ಮುದ್ದಾದ ಜೋಡಿ ಇನ್ನೂ ಮುದ್ದಾಗಿ ಕಾಣತೊಡಗಿತ್ತು. ಈ ಹಳದಿ ಬಣ್ಣದ ಹೊಳಪೇ ಹಾಗೆ. ಇವತ್ತು ಅತಿ ಮಹತ್ವದ ದಿನ. ಎಲ್ಲರೂ ಯಾವ ದಿನಕ್ಕಾಗಿ ಆತುರದಿಂದ ಕಾಯುತ್ತಿದ್ದರೋ ಆ ದಿನ ಅಂದರೆ 24 ಡಿಸೆಂಬರ್ 2021 ಮದುವೆಯ ಶುಭ ದಿನ. ಬೆಳಿಗ್ಗೆ 9:45 ಮುಹೂರ್ತ. ಜನರಿಂದ ತುಂಬಿಕೊಂಡಿರುವ ಮಂಗಳ ಕಾರ್ಯಾಲಯ. ಗವೀಶ್ ಮತ್ತು ಅಮೃತ ಇಬ್ಬರಿಗೂ ಆಶೀರ್ವದಿಸಲು ಕೂಡಿರುವ ಎಲ್ಲಾ ಜನರು ಅಲಂಕಾರಗಳೊಂದಿಗೆ ತಯಾರಾಗಿ ಬಂದಿದ್ದರು. ಉಳಿದವರ ಅಲಂಕಾರಗಳೇ ಇಷ್ಟು ಅಂದವಾಗಿದ್ದಾಗ ಇನ್ನೂ ಮಧುಮಕ್ಕಳ ಬಗ್ಗೆ ಏನು ಹೇಳುವುದು? ನೋಡುವ ಮೊದಲೇ ದೃಷ್ಟಿಯಾಗುವ ಹಾಗಿರುವ ಜೋಡಿ. ವಧುವರರ ಉಡುಗೆಯಲ್ಲಿ ಅಲಂಕಾರಗೊಂಡ ಇಬ್ಬರೂ ಅತಿ ಅಂದವಾಗಿದ್ದರು. ಆಹಾ, ಸ್ವರ್ಗದಲ್ಲೇ ಮಾಡಿದ ಜೋಡಿ. ಮದುವೆಯ ಮುಹೂರ್ತ ಬಂದ ಹಾಗೆ ವಧುವರರ ಈ ಪವಿತ್ರ ಮಿಲನಕ್ಕಾಗಿ ಪುರೋಹಿತರು ಮದುವೆಯ ಮಾಂಗಲ್ಯ ಮಂತ್ರವನ್ನ ಪಂಚ ಕಳಸಗಳ ಸಾಕ್ಷಿಯಲ್ಲಿ ಹೇಳಲು ಶುರು ಮಾಡಿದರು. ಹೀಗೆ ಎಲ್ಲಾ ಗುರು ಹಿರಿಯರು ಮತ್ತು ಗಣ್ಯಮಾನ್ಯರು ಎಲ್ಲಾ ಜನರ ಸಮ್ಮುಖದಲ್ಲಿ ಈ ವಿಜೃಂಭಣೆಯ ವಿವಾಹ ಸಂಪನ್ನವಾಯಿತು. ಮದುವೆ ವೈಭವದಿಂದ ಮುಗಿಯಿತು. ಅದೇ ದಿನ 12:30 ರಿಂದ 3 ಗಂಟೆಯವರೆಗೆ ಆರತಕ್ಷತೆ. ಕರ್ನಾಟಕದ ರಾಜಕೀಯ ಮುಖಂಡರು, ಅನೇಕ ನೇತಾರರು ಈ ಶುಭ ಘಳಿಗೆಯ ಸಾಕ್ಷಿದಾರರಾದರು. ಎಲ್ಲ ಬೀಗ ಬಿಜ್ಜರುಗಳು ಮತ್ತು ಎಲ್ಲ ಅತಿಥಿಗಳು, ಹಿತೈಷಿಗಳು ವಧುವರರಿಗೆ ಅಭಿನಂದಿಸಿ ಆಶೀರ್ವಾದ ಮಾಡಿದರು. ಎಲ್ಲರೂ ಸ್ವಾದಿಷ್ಟವಾದ ಮೃಷ್ಟಾನ್ನ ಭೋಜನದ ರುಚಿಯನ್ನು ಸವಿಯುತ್ತಾ ಗವೀಶ್ ಮತ್ತು ಅಮೃತಾಳನ್ನು ಮನಸ್ಸು ತುಂಬಿ ಹೊಗಳುತ್ತಾ ಮಂಗಳ ಕಾರ್ಯ ಸಂಪೂರ್ಣವಾಯಿತು.
ಮಾನ್ಯರೇ, ಈ ಶುಭ ವಿವಾಹ ಸಮಾರಂಭದ ಸಂತಸದ ಕ್ಷಣಗಳು ಸದಾ ನಿಮ್ಮೊಂದಿಗೆ ಇರಲು, ಸ್ಮರಣೀಯ ಛಾಯಾಚಿತ್ರಗಳಲ್ಲಿ ಸೆರೆ ಹಿಡಿಯಲು ನಮ್ಮ ಮೇಲೆ ವಿಶ್ವಾಸದಿಂದ ಜವಾಬ್ದಾರಿ ನೀಡಿ ತಮ್ಮ ಕುಟುಂಬದೊಂದಿಗೆ ಪಾಲ್ಗೊಂಡು ನಿಮ್ಮೆಲ್ಲರ ಸೇವೆ ಮಾಡಲು ಅನುವು ಮಾಡಿದ ತಮ್ಮೆಲ್ಲರಿಗೂ ದೇವಗೂಜಿ ಫೋಟೋ ಸ್ಟುಡಿಯೋ ಸಂಕೇಶ್ವರ್ ಹಾಗೂ ತಂಡದಿಂದ ಅನಂತ ಧನ್ಯವಾದಗಳು. Lights, camera, action. ನಮ್ಮ ಸೇವೆ ನಿಮಗೆ ತೃಪ್ತಿ ನೀಡಿದೆ ಎಂದು ಆಶಿಸುತ್ತಾ ನಮ್ಮ ತಂಡದ ವತಿಯಿಂದ ಗವೀಶ್ ಮತ್ತು ಅಮೃತ ಇಬ್ಬರಿಗೂ ದಾಂಪತ್ಯ ಜೀವನಕ್ಕೆ ಶುಭಾಶಯಗಳು.